व्यक्तं व्याप्तं स्वगुणगणतो भेषकालतश्च भूतामद्यं सुप्रकृतिमयैर्मङ्गलैर्युक्तमङ्गैः सानाख्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवतामौढिरत्नं चिन्तारत्नं जगति भजतां सत्सरोजत्युरत्नं कौसल्याय लसतु मम हृन्मण्डले पुत्ररत्नं महाव्याकरणाम्बोधिमन्थनादसमङ्गलं कवयन्तं रामकीर्त्या हनुमन्तमुपास्महे मुख्यप्राणाय भीमाय मनुमयस्य भुजाचलम् नानावीरसुवर्णानां निकषा स्नायितं बभौ स्वान्तस्थानन्तशय्याय पूर्णज्ञानरसाणसे उत्तुङ्गवाक्तरङ्गाय भद्रदुर्धाब्दये नमः सूक्तिरत्नाकरे रम्ये मूलरामाय नार्णवे विहरन्तो महीयां सत्प्रियन्तां गुरवो मम वाल्मीकेर्गौपुनीयान्नह महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। अद्य कथानुवादे सति किञ्चित् पूर्वकथानुवादः। सर्वेभ्यः वन्दनानि। सङ्ग्रहरामायणस्य द्वादशे सर्गे चतुस्सप्ततितमः श्लोकः इदानीम् अस्माभिः द्रष्टव्यमस्ति। राज्ञः मरणं श्रुत्वा सर्वप्रवर्तकः अपि शोकरहितः अपि शोकं विडम्बयन् विललाप। सीतापतिः रामचन्द्रः सीतालक्ष्मणसंयुक्तः मन्दाकिन्यां विगाह्य जनकाय तर्पणम् अदात्। पुनः दर्भेषु पिण्याकं पिण्डं कृत्वा तत्र न्यस्य पितृदेवाम् अर्चयामास। स्वान्नैः एव अर्चनं कर्तव्यम् इत्यपि अदर्शयत्। इतः परं किमभूत् इति पश्यामः। ತಂದೆಯ ಶ್ರಾದ್ದವನ್ನ ಅತ್ಯಂತ ಶ್ರದ್ಧೆಯಿಂದ ಲೋಕದಲ್ಲಿ ಎಲ್ಲರೂ ಕೂಡ ಅಲ್ಲಿ ಹೇಳುವಾಗ ಶಬ್ದ ಬಳಸಿದ್ದು ಪಿತೃದೇವಾನ್, ತಂದೆಯನ್ನು ಆರಾಧಿಸುವುದು ಅಂದ್ರೆ ತಂದೆ ಬರುವುದಲ್ಲ, ತಂದೆಯ ಸ್ಥಾನದಲ್ಲಿರುವಂತಹ ಪಿತೃಪಿತಾಮಹ ಪ್ರಪಿತಾಮಹರಾದ ಅಗ್ನಿ ಸೋಮ ಯಮ ವಸು ರುದ್ರ ಆದಿತ್ಯ ವಾಸುದೇವ ಸಂಕರ್ಣ ಪ್ರದ್ಯುಮ್ನ ವಾಸುದೇವ ಅಂತ ಹೀಗೆ ಭಗವಂತನ ವಿಶಿಷ್ಟವಾದ ಪ್ರತೀಕಗಳಾಗಿ ಇವರನ್ನೆಲ್ಲ ಪಿಣ್ಯಾಕದಲ್ಲಿ ಪಿಂಡದಲ್ಲಿ ಆವಾಹನೆ ಮಾಡಿ ಶ್ರಾದ್ದದ ಕರ್ತವ್ಯವನ್ನು ನಿರ್ವಹಿಸಿ ಪಿತೃದೇವತೆಗಳ ಅನುಗ್ರಹವನ್ನು ಸಂಪಾದಿಸುವುದು ಅನ್ನೋದನ್ನ ಹೇಳಿದರು. ಅಲ್ಲಿ ಲಕ್ಷೋಪಲಕ್ಷ ಜನ ಸೇನೆಯ ಜೊತೆಗೆ ರಾಮನನ್ನ ನೋಡುವುದಕ್ಕಾಗಿ ಬಂದಿದ್ದಾರೆ, ಅವರೆಲ್ಲ ಏನ್ ಮಾಡಿದ್ರು ಅನ್ನೋದನ್ನ ಹೇಳ್ತಾ ತತ್ರ ಯಾರು ಹೇಳ್ತಾರೆ, ಮೇಘ ಅವರು, ತತ್ರ ಪ್ರಕೃತಯ ಸರ್ವಾಹ, ತತ್ರ ಪ್ರಕೃತಯ ಸರ್ವಾಹ, ತತ್ರ ಪ್ರಕೃತಯ ಸರ್ವಾಹ, ಸೇನಾ ಪೌರಾಶ್ವಸತ್ವರಂ, ಸೇನಾ ಪೌರಾಶ್ವಸತ್ವರಂ, ಪ್ರಾಪ್ಯ ಲೋಕೇಶ ಮಾಲೋಕ್ಯ, ಪ್ರಾಪ್ಯ ಲೋಕೇಶ ಮಾಲೋಕ್ಯ, ಪ್ರಾಪ್ಯ ಲೋಕೇಶ ಮಾಲೋಕ್ಯ, ಯಾಂತಿ ಸ್ಮ ಸತ್ಕೃತ ಕೃತ್ಯತಾಂ, ಯಾಂತಿ ಸ್ಮ ಕೃತ ಕೃತ್ಯತಾಂ, ಯಾಂತಿ ಸ್ಮ ಕೃತ ಕೃತ್ಯತಾಂ. ತತ್ರ ಪ್ರಕೃತಯ ಸರ್ವಾಹ,
सर्वाः प्रकृतयः प्रजाः सेनाः पौराः सत्वरं लोकेश आलोक्य कूडले ಲೋಕೇಶನಾದಂತಹ ಶ್ರೀರಾಮಚಂದ್ರನನ್ನ ನೋಡಿ ರಾಮನ ಸಮೀಪಕ್ಕೆ ಹೋಗಿ ಕೃತಕೃತ್ಯತಾಂ ಯಾಂತಿ ಸ್ಮ ತಾವು ಕೃತಕೃತ್ಯರಾಗಿ ಕೃತಕೃತ್ಯ ಅಂದ್ರೆ ಯತ್ ಕರ್ತವ್ಯ ಯತ್ ಕೃತ್ಯಮಿದಾಸಿ ತತ್ಕೃತಂ ಮಾಡಬೇಕಾದ್ದೇನಿತ್ತೋ ಅದನ್ನ ಚೆನ್ನಾಗಿ ಮಾಡಿದ್ರು ಅನ್ನೋದನ್ನ ಹೇಳುವಾಗ ಮಾಡಬೇಕಾದನ್ನ ಮುಗಿಸಿದ್ರು ಕೃತಕೃತ್ಯರಾದೆವು ಅಂದ್ರೆ ನಾವು ಧನ್ಯರಾದೆವು ಅಂತ ಏನು ಹೇಳ್ತೇವೋ ಅದೇ ಶಬ್ದವನ್ನ ಕೃತಕೃತ್ಯ ಅನ್ನೋ ಶಬ್ದವು ಹೇಳುತ್ತೆ ಕೃತಕೃತ್ಯರಾದರು ಪ್ರಕೃತಯ ಅಂತಂದ್ರೆ ಅಮಾತ್ಯರು ಕೋಶಾಧ್ಯಕ್ಷರು ಧರ್ಮಾಧ್ಯಕ್ಷರು ಗ್ರಾಮಾಧ್ಯಕ್ಷರು ಸೇನಾಧ್ಯಕ್ಷರು ಆ ಪುರೋಹಿತರು ಪ್ರಜೆಗಳು ಇವರೆಲ್ಲ ಸೇರಿ ಪ್ರಕೃತಿಗಳು ಅಂತ ಅನಿಸಿಕೊಳ್ಳುವಂಥದ್ದು ಅಷ್ಟ ಪ್ರಕೃತಯ ಅಷ್ಟೌ ಪ್ರಕೃತಯ ಎಲ್ಲ ಪ್ರಜೆಗಳು ಕೂಡ ಸರ್ವಾಹ ಜೊತೆಗೆ ಸೇನಾಹ ಕೋಶಾಧಿಕಾರಿಗಳು ಮಾತ್ರ ಅಲ್ಲ ಸೇನೆಯು ಕೂಡ ಗ್ರಾಮಾಧಿಕಾರಿಗಳು ಮಾತ್ರ ಅಲ್ಲ ಗ್ರಾಮದ ಜನರು ಪೌರಾಹ ಸತ್ವರಂ ಕೂಡಲೇ ಕೂಡಿದವರಾಗಿ ಸತ್ವರಂ ಯಾಂತಿ ಸ್ಮ ಕೂಡಲೇ ರಾಮನನ್ನು ನೋಡಿ ಲೋಕೇಶಂ ಆಲೋಕ್ಯ ಪೌರಾಹ ಲೋಕೇಶಂ ಪ್ರಾಪ್ಯ ಲೋಕೇಶಂ ಆಲೋಕ್ಯ ಶ್ರೀರಾಮಚಂದ್ರನನ್ನ ನೋಡಿ ಶ್ರೀರಾಮಚಂದ್ರ ಮೊದಲು ಶ್ರೀರಾಮಚಂದ್ರನನ್ನ ಪ್ರಾಪ್ಯ ಸೇರಿ ಶ್ರೀರಾಮಚಂದ್ರನನ್ನ ನೋಡಿ ಸತ್ವರಂ ಕೃತಕೃತ್ಯತಾಂ ಯಾಂತಿ ಸ್ಮ ಅಥವಾ ಸತ್ವರಂ ಪ್ರಾಪ್ಯ ಕೂಡ್ಲೇ ಓಡಿ ಅಂತ ಒಂದ್ ಅರ್ಥ ಓಡಿ ನೋಡಿ ಆದ್ಮೇಲೆ ಕೂಡ್ಲೇ ತೃಪ್ತರಾದ ಅಂದ್ರೆ ಅವನು ನಮ್ಮನ್ನ ನೋಡಿದ್ರು ನೋಡದೇ ಇದ್ರು ಅವರ ಮನಸ್ಸಿನಲ್ಲಿ ಒಂದು ಅತ್ಯಂತ ಆತ್ಮೀಯತೆ ಇರ್ತಿತ್ತು ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಪ್ರಜೆಗಳೆಲ್ಲ ರಾಮನಿಗೆ ಅತ್ಯಂತ ಹತ್ತಿರವಾದರು ತತ್ರ ಅವ್ಯಯ ಪ್ರಕೃತಯ ಪ್ರಕೃತಿ ಪ್ರಕೃತಿ ಪ್ರಕೃತಯ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಸರ್ವಾಹ ಸೇನಾ ಪೌರಾಹ ಎಲ್ಲವೂ ಕೂಡ ಬಹುವಚನ ಆದ್ರೆ ಪೌರಾಹ ಪೌರಹ ಪೌರಾಹ ಪುಲ್ಲಿಂಗ ಬಹುವಚನ ಸತ್ವರಂ ಕೂಡಲೇ ಅದು ಅವ್ಯಯ ಪ್ರಾಪ್ಯ ಲೆಪ್ರತ್ಯ ಅಂತ ಅವ್ಯಯಂ ಲೋಕೇಶಂ ಪುಲ್ಲಿಂಗ ದ್ವಿತೀಯ ಏಕ ಆಲೋಕ್ಯ ಲೆಪ್ರತ್ಯ ಅಂತ ಅವ್ಯಯಂ ಯಾಂತಿ ಸ್ಮ ಯಾಂತಿ ಅನ್ನೋದು ಲಟ್ ಪ್ರಥಮ ಬಹು ಸ್ಮ ಅನ್ನೋದು ಅದಕ್ಕೆ ಬಂದ ಪ್ರತ್ಯಯ ಅವ್ಯಯ ಅದು ಯಾಂತಿ ಸ್ಮ ಅನ್ನೋ ಅರ್ಥ ಬಂದಾಗ ಸೇರಿಕೊಳ್ಳುತ್ತಿದ್ದರು ಲಟಃ ಸ್ಮೇ ಸ್ಮೇ ಸ್ಮ ಅನ್ನುವ ಪ್ರತ್ಯಯ ಬಂದಾಗ ಭೂತಾರ್ಥಕವಾದ ಅಭಿಪ್ರಾಯವನ್ನು ಕೊಡುತ್ತೆ ಪಾಸ್ಟ್ ಕಂಟಿನ್ಯೂಯಸ್ ಹೇಗೆ ಶತ್ರು ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಯಸ್ಸು ಹಾಗೆ ಸ್ಮ ಅನ್ನೋದು ಪಾಸ್ಟ್ ಕಂಟಿನ್ಯೂಯಸ್ ಅನ್ನ ಹೇಳುತ್ತೆ ಕೃತಕೃತ್ಯತ ಸ್ತ್ರೀಲಿಂಗ ದ್ವಿತೀಯ ಏಕವಚನ ಚೈತನ್ಯ ಕೌಸಲ್ಯಾಪ್ಯಥ ಕಲ್ಯಾಣಿ ಕೌಸಲ್ಯಾಪ್ಯಥ ಕಲ್ಯಾಣಿ ಕೌಸಲ್ಯಾಪ್ಯಥ ಕಲ್ಯಾಣಿ ಶೋಕೇನ ಪರಿಶೋಷಿತ ಶೋಕೇನ ಪರಿಶೋಷಿತ ಶೋಕೇನ ಪರಿಶೋಷಿತ ಅದನ್ನ ಶೋಕೇನ ಪರಿಶೋಷಿತ ಅಂತ ಹೇಳಿದ್ರೆ ಆಗ ನಾ ಅಂತ ಆದ್ರೆ ಅದು ಅಪರಿಶೋಷಿತ ಅಂತ ಅರ್ಥ ಆಗತ್ತೆ ಶೋಕೇನ ಪರಿಶೋಷಿತ ಶೋಕೇನ ಪರಿಶೋಷಿತ ಶೋಕೇನ ಪರಿಶೋಷಿತ ಸಮಂ ರಾಜ್ಞಿ ಭಿರಣ್ಯಾಭಿ ಸಮಂ ರಾಜ್ಞಿ ಭಿರಣ್ಯಾಭಿ ಸಮಂ ರಾಜ್ಞಿ ಭಿರಣ್ಯಾಭಿ ದೇವಂ ಸಂದೃಶ್ಯ ನಿರ್ವೃತ ದೇವಂ ಸಂದೃಶ್ಯ ನಿರ್ವೃತ ದೇವಂ ಸಂದೃಶ್ಯ ನಿರ್ವೃತ ದೇವಂ ಸಂದೃಶ್ಯ ನಿರ್ವೃತ ಅಥ ಅಂದ್ರೆ ಆ ಬಳಿಕ ಪ್ರಜೆಗಳೆಲ್ಲ ಅಂದ್ರೆ ದಶರಥನಿಗೆ ತರ್ಪಣಾದಿಗಳನ್ನು ಕೊಟ್ಟು ಮಂದಾಕಿನಿಯಿಂದ ಮತ್ತೆ ಮೇಲಕ್ಕೆ ಬಂದು ರಾಮನನ್ನ ಇಡೀ ಪ್ರಜೆಗಳು ಕಂಡಾದ ಬಳಿಕ ಕೌಸಲ್ಯೆಯು
ಅತ್ಯಂತ ಕಲ್ಯಾಣ ಗುಣದಿಂದ ಕೂಡಿದವಳು, ದುಃಖದಿಂದ ಗಂಡನನ್ನ ಕಳೆದುಕೊಂಡ ವ್ಯಥೆಯಲ್ಲಿ ಇದ್ದವಳು, ರಾಜ್ಞೀಭಿ ಸಮಂ ಅನ್ಯಾಭಿ ರಾಜ್ಞೀಭಿ ಉಳಿದ ರಾಣಿಯರ ಜೊತೆಗೆ ಕೂಡಿಕೊಂಡು ದೇವಂ ಶ್ರೀರಾಮಚಂದ್ರನನ್ನ ಸಂದೃಶ್ಯ ನೋಡಿ ನಿರ್ವೃತ, ನಿರ್ವೃತ ಅಂತಂದ್ರೆ ಸಂತೋಷಗೊಂಡಳು, ಅವಳ ಶೋಕ ಎಲ್ಲ ಕಳೆದು ಹೋಯಿತು. ಕಲ್ಯಾಣಿ ಶೋಭನ ಗುಣಯುಕ್ತಳಾದವಳು, ಕಲ್ಯಾಣಿ ಶುಭ ಗುಣ, ಶೋಕೇನ ಪರಿಶೋಷಿತ ಶ್ರೀರಾಮಚಂದ್ರಸ್ಯ ವಿಯೋಗಜನಿತ ಶೋಕ, ಏವಮೇವ ದಶರಥಸ್ಯ ವಿಯೋಗಜನಿತ ಶೋಕ, ತೇನ ಚ ಪರಿಶೋಷಿತ. ತೇನ ಪರಿಶೋಷಿತ ಇತ್ಯುಕ್ತೆ ಕೃಶಾಭೂತ ಕೌಸಲ್ಯ. ಅನ್ಯಾಭಿಃ ರಾಜ್ಞೀಭಿಃ ಸಪ್ತಶತ ನಮ ಪಂಚಾಶದಧಿಕ ತ್ರಿಶತ ಜನಾಭಿಃ, ತ್ರಿಶತ ಜನಭಾರ್ಯಾಭಿಃ ದೇವಂ ಶ್ರೀರಾಮಚಂದ್ರಂ ಸಂದೃಶ್ಯ ವೀಕ್ಷ್ಯ ನಿರ್ವೃತ ಸಂತುಷ್ಟ ಅಜಾಯತ. ಕೌಸಲ್ಯೆಯು ಅತ್ಯಂತ ಮಂಗಳಕರಳಾದ ಗುಣವುಳ್ಳವಳು. ಆದರೆ ಈಗ ರಾಮನ ವಿರಹ ಮತ್ತು ಗಂಡನ ಕಳೆದುಕೊಳ್ಳುವಿಕೆಯ ಕಾರಣದಿಂದ ಅತ್ಯಂತ ಕೃಶವಾಗಿ ಬಿಟ್ಟಿದ್ದಾಳೆ, ತುಂಬಾ ದೀನರಾಗಿ ಬಿಟ್ಟಿದ್ದಾಳೆ. ಇಂತಹ ದೀನ ಸ್ಥಿತಿಯಲ್ಲಿರುವಂತಹ ಕೌಸಲ್ಯೆಯು ರಾಜ್ಞೀಭಿ ಅನ್ಯಾಭಿ ರಾಜ್ಞೀಭಿ ತನ್ನುಳಿದ ಹೆಂಡ ತನ್ನ ಉಳಿದ ರಾಣಿಯರ ಜೊತೆ, ಉಳಿದ ರಾಣಿಯರೆಲ್ಲ ರಾಮನನ್ನು ನೋಡುವುದಕ್ಕಾಗಿ ಬಂದವರಿದ್ದರು, ಅವರ ಜೊತೆಗೆ ರಾಣಿಭಿ ರಾಜ್ಞೀಭಿ ಅನ್ಯಾಭಿ ಸಮಂ ಅವರೊಂದಿಗೆ ಕೂಡಿಕೊಂಡು ದೇವಂ ಸಂದೃಶ್ಯ ಶ್ರೀರಾಮಚಂದ್ರನನ್ನ ಚೆನ್ನಾಗಿ ಕಂಡು, ಉಳಿದ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಶ್ರೀರಾಮನನ್ನ ಚೆನ್ನಾಗಿ ಕಂಡು ತನ್ನ ಮನದ ದುಃಖವನ್ನೆಲ್ಲ ಕಳೆದುಕೊಂಡು ಸಂತುಷ್ಟಳಾದಳು. ಅಂದ್ರೆ ದಶರಥನ ಎಲ್ಲ ಭಾವವನ್ನ ಮಗನಾಗಿ ರಾಮಚಂದ್ರನಲ್ಲಿ ಕಂಡ್ಲವಳು. ಅಂದ್ರೆ ದಶರಥನ ದುಃಖ ಅವಳಿಗೆ ಕಾಡ್ಲಿಲ್ಲ, ಹಾಗೆಲ್ಲ ಮರ್ತೋಯ್ತು. ಮರ್ತೋಯ್ತು ಅಂದ್ರೆ ತಾತ್ಪರ್ಯ, ಒಬ್ಬ ರಾಣಿಯಾಗಿ ಯೋಚನೆ ಮಾಡ್ಬೇಕು, ನಾವು ಸುಮ್ಮನೆ ಕೌಸಲ್ಯಾಗಿ ಯೋಚನೆ ಮಾಡಿದ್ರೆ ಏನ್ ಗೊತ್ತಾಗಲ್ಲ. ಪ್ರಜೆಗಳ ಅಪೇಕ್ಷೆ ಏನಿತ್ತೋ ಅದು ರಾಮನ ಆಳ್ವಿಕೆಯಲ್ಲಿ ತಾವೆಲ್ಲ ಬಾಳ್ಬೇಕು ಅಂತಿತ್ತು. ಈಗ ಅವನನ್ನ ನೋಡಿದ ತಕ್ಷಣ ಅಷ್ಟು ದಿವಸದಿಂದ ಅವನನ್ನ ನೋಡದೇ ಇದ್ದ ವ್ಯಥೆ ಗುಣ ಆಗಿ ದಶರಥನನ್ನೂ ನೋಡಿದ ಸಮಾಧಾನ ಆಯ್ತು. ಯಾಕೆಂದ್ರೆ ದಶರಥನನ್ನೇ ಹೋಲುವ ಆತ್ಮಾವೈ ಪುತ್ರ ನಾಮಾಸಿ, ತನ್ನ ಮುಂದಿನ ಆಸರೆಯಾಗಿ ರಾಮಚಂದ್ರನೇ ಈಗ ಗತಿಯಾದ್ರಿಂದಾಗಿ ಅವನನ್ನು ನೆನಪಿಸಿಕೊಂಡು ತುಂಬಾ ಸಂತೋಷ ಪಟ್ಲು. ಕೌಸಲ್ಯ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಅಪಿ ಅಥ ಅಪ್ಯಥ ಎಣ್, ಕೌಸಲ್ಯಾಪಿ ಸವರ್ಣ ದೀರ್ಘ, ಅಪಿ ಅಥ ಎರಡೂ ಕೂಡ ಅವ್ಯಯ. ಕಲ್ಯಾಣಿ ಸ್ತ್ರೀಲಿಂಗ ಪ್ರಥಮ ಏಕ, ಶೋಕೇನ ತೃತೀಯ ಏಕ, ಪರಿಶೋಷಿತ ಸ್ತ್ರೀಲಿಂಗ ಪ್ರಥಮ ಏಕ ಸಮಂ ಅವ್ಯಯ. ರಾಜ್ಞೀಭಿ ಅನ್ಯಾಭಿ ರಾಜ್ಞೀಭಿರ್ ಅನ್ಯಾಭಿ ರೇಖಾದೇಶ ವಿಸರ್ಗ ಸಂಧಿ, ತೃತೀಯ ವಿಭಕ್ತಿ ಸ್ತ್ರೀಲಿಂಗ ಬಹುವಚನ, ಅನ್ಯಾಭಿ ದೇವಂ ಅನ್ಯಾಭಿರ್ದೇವಂ ರೇಖಾದೇಶ ವಿಸರ್ಗ, ದೇವಂ ಪುಲ್ಲಿಂಗ ತೃತೀಯ ಏಕ, ಸಂದೃಶ್ಯ ಲ್ಯಪ್ರತ್ಯಯಾಂತ ಮವಯಂ ನಿರ್ವೃತ ಸ್ತ್ರೀಲಿಂಗ ಪ್ರಥಮ ಏಕ. ಏನಾದ್ರೂ ಡೌಟ್ ಇದೆಯಾ? ದರ್ಶನ ಮಾತೃ ಮಾತೃ ಸಪ್ರೇಮ ಬಾಷ್ಪಾಸ್ತಾ, ಮಾತೃ ಸಪ್ರೇಮ ಬಾಷ್ಪಾಸ್ತಾ, ಮಾತೃ ಸಪ್ರೇಮ ಬಾಷ್ಪಾಸ್ತಾ, ಜಗದ್ಗುರುರವಂದತ ಜಗದ್ಗುರುರವಂದತ ಜಗದ್ಗುರುರವಂದತ, ಜಾನಕಿ ಲಕ್ಷ್ಮಣಶ್ಚಾತ ಜಾನಕಿ ಲಕ್ಷ್ಮಣಶ್ಚಾತ ಜಾನಕಿ ಲಕ್ಷ್ಮಣಶ್ಚಾತ, ತಾಶ್ಚಾಶೀರಪಿ ಪೂರಯನ್ ತಾಶ್ಚಾಶೀಭಿರ ಪೂರಯನ್ ತಾಶ್ಚಾಶೀಭಿರ್
Tasyasi birpurayan. Rapurayan. Matru saprema bhashpaha taha jagadguru avanandata. Janaki lakshmana cha atha taha cha ashirbhi apurayan. Matru tayir ellaranno kuda. ಹೇಗಿದ್ರವರು ಸಪ್ರೇಮ ಭಾಷ್ಪ ರಾಮನನ್ನ ಕಣ್ಣೊಡನೆ ಉಕ್ಕಿ ಹರಿದಂತಹ ಪುತ್ರ ಪ್ರೇಮದಿಂದ ಕಣ್ಣಲ್ಲಿ ನೀರು ತುಂಬಿದೆ ತಾಹ ಆ ತಾಯಿಯರು ಪ್ರೇಮದಿಂದ ಕಣ್ಣೀರಿಟ್ಟವರಾಗಿರುವವರನ್ನು ಜಗದ್ಗುರು ಜಗದೊಡೆಯನಾದಂತಹ ಶ್ರೀರಾಮಚಂದ್ರ ಅವಂದತ ನಮಸ್ಕರಿಸಿದನು ಜಾನಕಿ ಲಕ್ಷ್ಮಣಶ್ಚ ಅಥ ಆ ಬಳಿಕ ಜಾನಕಿ ಮತ್ತು ಲಕ್ಷ್ಮಣ ಅವರಿಬ್ಬರೂ ಕೂಡ ತಾಹ ಅವನು ಕೂಡ ಅವರು ಕೂಡ ಅವಂದತ ಆಗ ಆ ತಾಯಿಯರು ತಾಹ ಆ ತಾಯಿಯರು ಆಶೀರ್ಭಿಹಿ ನಮಸ್ಕಾರಕ್ಕೆ ಪ್ರತಿಯಾಗಿ ಆಶೀರ್ವಾದ ಮಾಡುವ ಕಾರ್ಯಗಳಿಂದ ಅಪೂರಯನ್ ಅವರನ್ನ ಗೌರವಿಸಿದ್ರು ಒಳ್ಳೆಯ ಮಾತುಗಳಿಂದ ಆಶೀರ್ಭಿಹಿ ಅಪೂರಯನ್ ಆಶೀರ್ಭಿಹಿ ಅಂತಂದ್ರೆ ಆಶೀರ್ವಾದದ ಮಾತುಗಳಿಂದ ಅಂತ ಬರೀ ಕೈ ಹೀಗೆ ಅಂದದ್ ಮಾತ್ರ ಅಲ್ಲ ಅಪೂರಯನ್ ಅನ್ನೋ ಶಬ್ದದಿಂದಾಗಿ ತುಂಬಿಸಿದ್ರು ಅನ್ನೋ ಮಾತು ಬರುತ್ತೆ ಆಶೀರ್ವಿಹಿ ಅಪೂರಯನ್ ಅಂದ್ರೆ ಆಶೀರ್ವಾದದ ಉತ್ತಮವಾದ ಮಾತುಗಳಿಂದ ಅವರನ್ನ ಸಂತೋಷ ಪಡಿಸಿದರು ಅಪೂಜಯನ್ ಅಂತ ಅರ್ಥ ಪೂಜೆ ಅಂದ್ರೆ ನಮ್ದಲ್ಲೇ ಏನಿದೆ ಅಂದ್ರೆ ದೇವರ ಕೊನೆಯಲ್ಲಿ ಕೂತು ಹೀಗೆ ಆರತಿ ಎತ್ತಿದ್ರೆ ಪೂಜೆ ಅಂತ ಅನ್ಕೊಡ್ತಾರೆ ಅದೊಂದು ಪೂಜೆಯ ಭಾಗ ಹೌದು ಆದ್ರೆ ಪೂಜೆ ಅಂದ್ರೆ ಈಗ ಯಾರೇ ಒಬ್ಬ ವ್ಯಕ್ತಿ ಹಸಿದು ಬಂದಾಗ ಅವನಿಗೆ ಹಸಿವಿಗೆ ನಾವು ಪರಿಹಾರ ಸೂಚಿಸಿ ಅಗತ್ಯವನ್ನ ಪೂರೈಸಿದ್ರೆ ಅದು ಪೂಜೆನೇ ಪೂಜೆ ಅನ್ನುವುದು ನಮ್ಗೆ ಪರ್ಟಿಕ್ಯುಲರ್ ಆಗಿ ಏನು ನಮ್ಮದೇ ಒಂದಿಷ್ಟು ದೇವಸ್ಥಾನದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಕೂತು ಮಾಡುವಂತದ್ದು ಅಂತ ಅನ್ಕೋತೇವಲ್ವಾ ಅದು ಮಾತ್ರ ಪೂಜೆ ಅಂತೇವೆ ಇಲ್ಲಿ ಅಪೂರ ಏನಂದಕ್ಕೆ ಅಪೂಜೆ ಏನಂತ ಅರ್ಥ ಹೇಳ್ತಾರೆ ಅವರು ಅಂದ್ರೆ ಈ ತಾಯಿಯರು ವಾಪಸ್ಸು ರಾಮ ಲಕ್ಷ್ಮಣ ಕೃಷ್ಣ ಸೀತೆಗೆ ಕಟ್ಟೆಯಲ್ಲಿ ಕೂಡಿಸಿ ಅಭಿಷೇಕ ಮಾಡಿಸಿ ಅಲಂಕಾರ ಮಾಡಿ ಗಂಧ ಇಟ್ಟು ಹೂತಿ ತರಿಸಿ ನೈವೇದ್ಯ ಮಾಡಿ ಮತ್ತೆ ಕೈಕಾಲಿಗೆಲ್ಲ ನೀರು ಕೊಟ್ಟು ತೃಪ್ತಿಪಡಿಸಿ ಪೂಜೆ ಮಾಡಿದ್ರು ಅಂತ ಅರ್ಥನ ಅದು ಒಂದು ರೀತಿ ಪೂಜೆ ಹೌದು ಆದ್ರೆ ಅವರ ಮಾತನ್ನು ನಡೆಸಿಕೊಡುವುದು ಅವರಿಗೆ ಬೇಕಿರುವ ಕ್ರಿಯೆಗಳನ್ನ ಮಾಡುವುದು ಅನ್ನುವುದು ಕೂಡ ಪೂಜೆನೆ ಮಕ್ಕಳು ತಾಯಿ ತಂದೆಯನ್ನು ಪೂಜೆ ಮಾಡುವುದು ಅಂದ್ರೆ ತಾಯಿ ತಂದೆಯರ ನಡತೆಯನ್ನ ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನಿಸಿ ಅವರ ಜೊತೆಗೆ ಒಳ್ಳೆಯ ಬಾಂಧವ್ಯ ಉಳಿಸಿಕೊಳ್ಳುವುದು ಒಂದು ಪೂಜೆ ಗುರುಗಳಿಗೆ ನಿರಂತರ ಸೇವೆ ಮಾಡ್ತಾ ಅವರ ಅಗತ್ಯವನ್ನು ಕಾಲಕಾಲಕ್ಕೆ ಪೂರೈಸುವಂಥದ್ದು ಅದು ಒಬ್ಬ ಶಿಷ್ಯನಾಗಿ ಗುರುಗಳಲ್ಲಿ ಮಾಡುವ ಪೂಜೆ ಒಬ್ಬ ಗಂಡನಾಗಿ ತನ್ನ ಹೆಣ್ಣಿಗೆ ತನ್ನ ಹೆಂಡತಿಗೆ ಅವಳ ಅಗತ್ಯವನ್ನು ಸರಿಯಾಗಿ ಗಮನಿಸಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಸೌಲಭ್ಯವನ್ನು ಒದಗಿಸಿದ್ರೆ ಅದು ಅವನು ಮಾಡುವ ಪೂಜೆ ಪೂಜೆ ಅಂದ್ರೆ ದೇವರ ಕೋಣೆಯಲ್ಲಿ ಕೂಡಿಸಿ ಅವಳನ್ನ ಮೆರವಣಿಗೆ ಮಾಡಬೇಕು ಅಂತ ಅರ್ಥ ಅಲ್ಲ ಅವಳು ಪೂಜೆ ಮಾಡುದು ಅಂದ್ರೆ ಅದೇ ಅರ್ಥ ಅದು ಪೂಜೆ ಅಂದ್ರೆ ಎಲ್ಲೆಲ್ಲಿಗೋ ಅರ್ಥ ಹೋಗ್ಬಿಡುತ್ತೆ ಅವರನ್ನ ಚೇರಲ್ಲಿ ಕೂಡಿಸಿ ಹಾರ ಹಾಕಿ ಮಂಗಳಾರತಿ ಮಾಡಿ ಮಂಗಳಾರತಿ ಯಾವಾಗ್ಲೂ ಆಗ್ತಾ ಇರುತ್ತೆ ಅವತ್ತು ಸ್ವಲ್ಪ ವಿಶಿಷ್ಟವಾದ ಮಂಗಳಾರತಿ ಆಗ್ತಾ ಇರುತ್ತೆ ಅದು ಪೂಜೆ ಅಂತ ಅನ್ನೋದು ಒಂದು ಭಾಗ ಅಷ್ಟೇ ತಾಯಿಯರು ಮಕ್ಕಳನ್ನ ಒಳ್ಳೆಯ ಮಾತುಗಳಿಂದ ಆಶೀರ್ವದಿಸಿದ್ದರು ಅನ್ನೋದೇ ಅಪೂರಯನ್ ಅಪೂಜಯನ್ ಮಾತೃ ಸಪ್ರೇಮ ಬಾಷ್ಪಾಹ ತಾ ಇಷ್ಟು ಕೂಡ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ವಿಭಕ್ತಿ ಬಹುವಚನ ಮಾತಾ ಮಾತರೋ ಮಾತರ ಮಾತರಂ ಮಾತರೋ ಮಾತೃ ಪ್ರೇಮ ಚ ಬಾಷ್ಪಂಚ ಪ್ರೇಮ ಬಾಷ್ಪೇ ಪ್ರೇಮ ಬಾಷ್ಪ ಬಾಷ್ಪಭ್ಯಾಂ ಸಹಿತಾ ಪ್ರೇಮ ಬಾಷ್ಪ ಸಹಿತಾ ಅದು ಕೂಡ ಸ್ತ್ರೀಲಿಂಗ ಬಹುವಚನ ದ್ವಿತೀಯ ವಿಭಕ್ತಿ ತಾಹ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಬಹುವಚನ ಜಗತಾಂ ಗುರು ಜಗದ್ಗುರು ಪುಲ್ಲಿಂಗ ಪ್ರಥಮ ಏಕ ಅವಂದತ ಲಂಗ್ ಪ್ರಥಮ ಏಕ ಜಾನಕಿ ಸ್ತ್ರೀಲಿಂಗ ಪ್ರಥಮ ಏಕ ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ ಚ ಅವ್ಯಯ ಅಥ ಅವ್ಯಯ ತಾ ಸ್ತ್ರೀಲಿಂಗ ದ್ವಿತೀಯ ಬಹು ಆಶೀರ್ಭಿ ತೃತೀಯ ಬಹುವಚನ
ನಪುಂಸಕಲಿಂಗ ಅಭಿಪೂರಯನ್ ಅಪೂರಯನ್ ಪೃಪಾಲನ ತರಣ ಯೋಗೋ ದ್ವಿತೀಯ ಲಂಗ್ ಪ್ರಥಮ ಏಕ ಬಹುವಚನ ಲಂಗ್ ಪ್ರಥಮ ಬಹುವಚನ ಅಪರ್ಣವರು ತಮಶೋಕ ವಿಭೂತಾಂ ತಾಂ ತವ ಶೋಕ ವಿಭೂತಾಂ ತಾಂ ತಾಂ ತಮಶೋಕ ವಿಭೂತಾಂ ಅದೇ ಭೂತಾಂ ತಾಂ ಭೂತಾಂ ತಾಂ ಅತೀತ್ಯ ರಜನೀಂ ತದಾ ಅತೀತ್ಯ ರಜನೀಂ ತದಾ ಅತೀತ್ಯ ರಜನೀಂ ತದಾ ಭಾನುರ್ನಭಸಿ ಭಾತಿ ಸ್ಮ ಭಾನುರ್ನಭಸಿ ಭಾತಿ ಸ್ಮ ಭಾನುರ್ನಭತಿ ಭಾತಿ ಸ್ಮ ರಾಘವೋ ಜನ ಸಂಸದಿ ರಾಘವೋ ಜನ ಸಂಸದಿ ರಾಘವೋ ಜನ ಸಂಸದಿ ಆಚಾರ್ಯರೆ ನಂಗೊಂದು ಪ್ರಶ್ನೆ ಇದೆ ಹಿಂದಿನ ಶ್ಲೋಕದಲ್ಲಿ ನೀವ್ ಹೇಳಿದ್ರಲ್ಲ ನಾವು ಯಾರಿಗಾದ್ರು ಮನೆಗೆ ಬಂದಾಗ ಅವ್ರಿಗೆ ಆತಿಥ್ಯ ಮಾಡೋದು ಮತ್ತೆ ಅವ್ರಿಗೆ ಬೇಕಾದನ್ನ ಒದಗಿಸೋದು ಪೂಜೆನೆ ಅಂತ. ಆದ್ರೆ ನಾನು ಆ ಪೂಜೆಯ ಭಾವನೆ ಇಟ್ಕೊಂಡು ಮಾಡ್ಲಿಲ್ಲ ಅಂದ್ರೂ ಅದ್ ಪೂಜೆ ಅಂತ ಕನ್ಸಿಡರ್ ಆಗತ್ತಾ, ಆ ಪೂಜಾ ಕರ್ಮ ಅಂತ ಕನ್ಸಿಡರ್ ಆಗತ್ತಾ, ಅಥವಾ ಹೇಗೆ ಆ ಭಾವನೆ ಇರ್ಬೇಕಲ್ವಾ? ಆ ಭಾವನೆ ಇರ್ಬೇಕು. ಆ ಭಾವನೆ ಇಲ್ಲದೆ ಮಾಡಿದ್ರು ಅದು ಪೂಜೆ ತನ್ನ ಸ್ವರೂಪದಲ್ಲಿ ಇರುತ್ತೆ. ಆದ್ರೆ ಯಾರು ಭಾವನೆ ಇಲ್ಲದೆ ಮಾಡಿರ್ತಾರೆ ಅವ್ರಿಗೆ ಅದ್ರ ಫಲ ಇಲ್ಲ ಅಷ್ಟೇ. ಫಲ ಭಾವನೆಗೆ ಹೊರತು ಕ್ರಿಯೆಗಲ್ಲ. ಕ್ರಿಯೆಯಿಂದ ಅವರು ತೃಪ್ತರಾಗಿ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿರ್ತಾರೆ, ಅದು ಫಲಿಸತ್ತೆ ಸ್ವಲ್ಪ. ಆದ್ರೆ ಇವರ ಭಾವನೆಯಲ್ಲಿ ಅದೊಂದು ಸತ್ಕರ್ಮ, ಅವರಿಗೆ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡಿದಾಗ ಅದರಿಂದ ಭಗವಂತನು ಮೆಚ್ಚುತ್ತಾನೆ, ಆ ವ್ಯಕ್ತಿಯು ಮೆಚ್ಚುತ್ತಾನೆ, ಅದರಿಂದ ಹೆಚ್ಚು ಡಬಲ್ ಧಮಾಕ. ಅವನ ಮನಸ್ಸಿನ ಖುಷಿಯು ನಮ್ಮಲ್ಲಿ ಫಲಿಸತ್ತೆ. ಭಗವಂತನ ಸ್ಪರ್ಶ ಇದ್ದದ್ರಿಂದ ಅವನು ತೃಪ್ತನಾಗ್ತಾನೆ. ಸರಿ ಸರಿ. ತಮಶೋಕ ವಿಭೂತಾಂ ತಾಂ ಏನಾಯ್ತು ಈಗ? ಅವರೆಲ್ಲ ತಾಯಿಯರು ಮಾತಾಡಿದ್ರು, ತಮ್ಮಂದ್ರು ಮಾತಾಡಿದ್ರು, ಎಲ್ಲ ಆಯ್ತು, ರಾತ್ರಿ ಕಳೆಯಿತು, ರಾತ್ರಿ ಕಳೆಯಿತು ಅನ್ನೋದನ್ನ ಹೇಳ್ತಿದ್ದಾರೆ. ತಮಶೋಕಾಭಿಭೂತಾಂ, ರಾತ್ರಿ ಎಲ್ಲ ಒಂಥರ ದುಃಖ ಎಲ್ರಿಗೂ. ರಾಮನನ್ನ ನಾವು ಅಯೋಧ್ಯೆಯಲ್ಲಿ ನೋಡ್ತೇವೆ ಅಂತ ಅನ್ಕೊಂಡ್ರೆ ಚೀರವಾಸನಾಗಿ ವಲ್ಕಲ ಅಂದ್ರೆ ನಾರು ಗಡಿಯನ್ನು ಇಟ್ಟುಕೊಂಡ ಸ್ಥಿತಿಯಲ್ಲಿ ಕಾಡಿನಲ್ಲಿ ನೋಡ್ಬೇಕಾಯ್ತಲ್ವಾ ಅಂತ. ತಮಸ್ಸು ಮತ್ತು ದುಃಖ ಎರಡು ಒಟ್ಟೊಟ್ಟಿಗಿತ್ತು. ಹೊರಗಿನಿಂದ ಕತ್ತಲೆಯೂ ಇತ್ತು, ಒಳಗಿನಿಂದ ದುಃಖವೂ ಇತ್ತು. ಅದರಿಂದ ಅಭಿಭೂತಾಂ ತಾಂ ರಜನೀಂ, ಆ ರಾತ್ರಿ ಕತ್ತಲೆ ಮತ್ತು ದುಃಖದಿಂದ ಕೂಡಿಕೊಂಡದ್ದನ್ನ ನಿಧಾನಕ್ಕೆ ಆಕಾಶ ಬಂದಾಗ ಹೇಗೆ ಕತ್ತಲೆ ಹೊರಟು ಹೋಗುತ್ತೋ, ಮತ್ತೆ ಬೆಳಕಾಯಿತು ಅಂತನ್ನುವ ಶೋಕವು ಕೂಡ ಹೇಗೆ ಪರಿಹಾರ ಆಗುತ್ತೋ, ಹಾಗೇನೆ ಬೆಳಗಿನ ಹೊತ್ತು ರಾಘವನು ಜನಸಂಸದಿ ಭಾತಿ ಸ್ಮ ಪಾಮುಹು ನಭಸಿ ಯಥಾ ಭಾತಿ ಸ್ಮ ರಾಘವ ತಥೈವ ಜನ ಸಮುದಾಯೇ ಜನಾನಾಂ ಸಮೂಹೇ ಜನ ನಭಸಿ ಆವಿರ್ಬಭೂವ. ತಮಶೋಕಾಭಿಭೂತಾಂ, ಕತ್ತಲೆ ಮತ್ತು ದುಃಖ ಎರಡರಿಂದ ಆವರಿಸಿದ್ದಂತಹ ಕತ್ತಲೆಯನ್ನು ದಾಟಿ ಸೂರ್ಯ ಹೇಗೆ ಬೆಳಕಾಗಿ ಆಕಾಶದಲ್ಲಿ ಮೆರೆಯುತ್ತಾನೋ ಅಂತೆಯೇ ಶ್ರೀರಾಮಚಂದ್ರನು ಕೂಡ ಜನ ಸಮೂಹವೆಂಬಂತಹ ಅಥವಾ ಜನರ ಸಮ್ಮರ್ದ ತುಂಬಿದ್ದ ಸಭೆಯನ್ನ ಪ್ರವೇಶಿಸಿದ ರೀತಿ ಕತ್ತಲೆಯನ್ನ ಕಳೆದು ನೇಸರ ಬಂದಂತಿತ್ತು ಅಂತ ಹೇಳ್ತಾ ಇದ್ದಾರೆ. ತಮಶ್ಚ ಶೋಕಶ್ಚ ತಮಶೋಕೌ ತಮಶೋಕಾಭ್ಯಾಂ ಅಭಿಭೂತ ಅಭಿಭೂತ ತಮಶೋಕಾಭಿಭೂತ ತಾಂ ಅಭಿಭೂತ ಅಂದ್ರೆ ಅಭಿವ್ಯಾಪ್ತಾಂ ತುಂಬಿಕೊಂಡಿರುವ ತಾಂ ದ್ವಿತೀಯ ವಿಭಕ್ತಿ ಬಹುವಚನ ತಮಶೋಕಾಭಿಭೂತ ಒಂದೇ ಪದ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಅತೀತ್ಯ ಲೆಪ್ರತ್ಯಂತ ಮವೇಂ ರಜನೀಂ ಸ್ತ್ರೀಲಿಂಗ ದ್ವಿತೀಯ ಏಕವಚನ ತದಾ ಅವ್ಯಯ ಭಾನು ಪುಲ್ಲಿಂಗ ಪ್ರಥಮ ಏಕ ನಭಸಿ
ಸಪ್ತಮಿ ಏಕ ನಪುಂಸಕಲಿಂಗ ಭಾತಿ ಲಟ್ ಪ್ರಥಮ ಏಕ ಸ್ಮ ಅವ್ಯಯ ರಾಘವ ಪುಲ್ಲಿಂಗ ಪ್ರಥಮ ಏಕ ಜನಾನಾಂ ಸಂಸತ್ ಜನ ಸಂಸತ್ ತಸ್ಮಿನ್ ಜನ ಸಂಸದಿ ಸಪ್ತಮಿ ವಿಭಕ್ತಿ ಏಕವಚನ ಇಷ್ಟು ಇವತ್ತು ನಾವು ನೋಡಬೇಕಾಗಿದ್ದ ಪದ್ಯಗಳು ಮತ್ತೆ ನಾವು ಭಾಗವತದ ಕಥೆಯಲ್ಲಿ ಜೊತೆ ಸೇರೋಣ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು ಓಂ ತತ್ಸತ್